ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಟನ್ ಟನ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಗ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಮೈ ಬೆಸ್ಟ್ ಫ್ರೆಂಡ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಹೇಗೆ ಲೈಕ್ ಮತ್ತು ಡಿಸ್ಲೈಕ್ನ ಹೈಡ್ ಮಾಡೋದು ಅಂತ ಹೌದು ಗೈಸ್ ಅಂದ್ಕೊಳ್ಳಿ ನೀವು ಯಾವಾಗ ಯಾವ್ದಾರ ಯೂಟ್ಯೂಬಿಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಅಪ್ಲೋಡ್ ಮಾಡಿದಾಗ ನಿಮಗೆ ಆ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬರೋಲ್ಲ ಜಾಸ್ತಿ ಡಿಸ್ಲೈಕ್ ಬರ್ತಾ ಇದೆ ಅಂದಾಗ ನೀವು ಅದನ್ನು ಹೈಡ್ ಮಾಡ್ಬೋದು ಹೈಡ್ ಹೆಂಗೆ ಮಾಡೋದು ಅಂತ ಈ ಒಂದು ಹುಡೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಗಾಯಸ್ ಈ ವಿಡಿಯೋನ ಶುರು ಮಾಡೋಣ ಫಸ್ಟು ನಾನು ನಿಮಗೊಂದು ಡೆಮೊ ತೋರಿಸ್ತೀನಿ ಹಾಯ್ ಫುಡ್ ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ಈ ವಿಡಿಯೋದಲ್ಲಿ ಲೈಕ್ ಅಂತಿದೆ ಬಿಟ್ರೆ ಇಲ್ಲಿ ಡಿಸ್ಲೈಕ್ ಅಂತಿದೆ ಎಷ್ಟು ಜನ ಅಂತ ಇಲ್ಲಿ ತೋರಿಸ್ತಾ ಇಲ್ಲ ಇದೇ ಥರ ನೀವು ನಿಮ್ಮ ಮೊಬೈಲಲ್ಲಿ ಹೇಗೆ ಎನೇಬಲ್ ಮಾಡೋದು ಅನ್ ಆಫ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲು ನೀವು ಯೂಟ್ಯೂಬ್ ಸ್ಟೂಡಿಯೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಬೇಕು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ನಿಮಗೆ ಯೂಟ್ಯೂಬ್ ಸ್ಟೂಡಿಯೋ ಅಪ್ಲಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೀವು ಯಾವ ವೀಡಿಯೋಗೆ ಲೈಕ್ ಮತ್ತು ಡಿಸ್ಲೈಕ್ನ ಹೈಡ್ ಮಾಡಬೇಕು ಅಂತ ಇರ್ತೀರ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಮೇಲ್ಗಡೆ ಒಂದು ಪೆನ್ಸಿಲ್ ಆಪ್ಷನ್ ಕಾಣಿಸ್ತಾ ಇರುತ್ತಲ್ಲ ಆ ಪೆನ್ಸಿಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಆ ಪೆನ್ಸಿಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಬರ್ತದೆ ನೋಡಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅಡ್ವಾನ್ಸ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನೀವೇನು ಮಾಡಬೇಕು ಇಲ್ಲಿರುತ್ತೆ ನೋಡಿ ಈ ಆಪ್ಷನ್ನ ನೀವು ಆನಲ್ಲಿರುತ್ತೆ ಇದನ್ನು ನೀವು ಆಫ್ ಮಾಡ್ಕೊಬೇಕು ಸೊ ಇವಾಗ ನೀವು ಇಲ್ಲಿ ಮೇಲುಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಈ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೈಕ್ ಮತ್ತು ಡಿಸ್ಲೈಕ್ ತೋರಿಸಲ್ಲ ಅಷ್ಟೇ ಗಾಯ್ಸ್ ಈ ವಿಡಿಯೋಲಿ ನಿಮಗೆ ಏನಾರ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನೊಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಎಷ್ಟು ಇಷ್ಟ ಆಯಿತು ಅಂತ ಇಷ್ಟ ಆಯಿತು ಅಂದರೆ ಗುಡ್ ಅಂತ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಬ್ಯಾಡ್ ಅಂತಲೇ ಮಾಡಿ ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಆಗಿ ನಾನು ಇನ್ನೊಮ್ಮೆ ಹೇಗೆ ಪಿ ಎನ್ ಜಿ ಮೊಬೈಲ್ ಫ್ರೇಮ್ ಫೋಟೋನ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಒಂದು ವಿಡಿಯೋ ಮಾಡಿದ್ದೆ ನೋಡಿಲ್ಲ ಅಂದರೆ ಮೇಲುಗಡೆ ಐ ಕಾರ್ಡ್ ಹಾಕ್ತೀನಿ ನೋಡಿ